ಜಾಂಗಿಯ ಅಳತೆ ಜಾಂಗೆ ಎಂಬುದು ಶಿಶುವಿಗೆ ಮತ್ತು ಮಕ್ಕಳ ಒಳ ಉಡುಪಾಗಿದೆ ಇದನ್ನು ಚರ್ಮದ ಮೇಲೆ ನೇರವಾಗಿ ಧರಿಸುವುದರಿಂದ ಇದನ್ನು ಮೃದುವಾದ ಹತ್ತಿ ಬಟ್ಟೆಯಿಂದ ಮಾಡಲಾಗುತ್ತದೆ ಫ್ರಿಲ್ಗಳು ಲೇಸ್ ಅಥವಾ ಬಣ್ಣದ ಬೈಂಡಿಂಗ್ನೊಂದಿಗೆ ಪೃಶ್ಯ ಸೊಂಟ ಮತ್ತು ಕಾಲಿಗೆ ಧರಿಸಲ್ಪಟ್ಟುತ್ತದೆ ಈ ತರಗತಿಯ ಕೊನೆಯಲ್ಲಿ ನೀವು ಅರಿಯುತ್ತೀರಿ ಅರಿಯುತ್ತೀರಿಯಾದ ವಿವಿಧ ಭಾಗಗಳನ್ನು ಗುರುತಿಸುವುದು ಜಾಂಗೆಯ ತಯಾರಿಸಲು ಅಳತೆಯ ಮಾನದಂಡಗಳನ್ನು ಗುರುತಿಸುವುದು ಜಾಂಗೆಯವನ್ನು ಬಟ್ಟೆಯ ಒಂದೇ ತುಂಡಿನಿಂದ ಮಾಡಲಾಗುತ್ತದೆ ಇದು ಸುತ್ತಲೂ ವೃತ್ತಾಕಾರದಲ್ಲಿರುತ್ತದೆ ಮತ್ತು ಎರಡು ಕಾಲುಗಳನ್ನು ತೋರಿಸಲು ಸ್ಥಳವನ್ನು ಹೊಂದಿರುತ್ತದೆ ಸೊಂಟದ ತೆರೆಯುವಿಕೆಯು ಎಲಾಸ್ಟಿಕ್ ಹೊಂದಿರುತ್ತದೆ ಮತ್ತು ಕಾಲು ತೆರೆಯುವಿಕೆಯು ಬೈಂಡಿಂಗ್ ಫೇಸಿಂಗ್ ಅಥವಾ ಫ್ರಿಲ್ಸ್ ಅನ್ನು ಹೊಂದಿರಬೇಕು ಜಾಂಗಿಯ ತಯಾರಿಸಲು ಅಗತ್ಯವಿರುವ ಮಾನದಂಡಗಳೆಂದರೆ ಸೊಂಟದ ವೃತ್ತವು ಇಪ್ಪತ್ತೆರಡು ಇಂಚುಗಳಾಗಿವೆ ಸೊಂಟದ ವೃತ್ತದ ಅಳತೆ ನಮ್ಮ ಬಳಿ ಇದ್ದು ಜಾಂಗಿಯಾದ ಉದ್ದವನ್ನು ಸೊಂಟದ ವೃತ್ತದ ಒಂದು ಬೈ ಮೂರನೇ ಎಂದು ಲೆಕ್ಕ ಮಾಡಲಾಗುತ್ತದೆ ಇದು ಏಳು ಒಂದು ಬೈ ನಾಲ್ಕು ಇಂಚುಗಳಾಗಿವೆ ಈ ಅವಧಿಯಲ್ಲಿ ನಾವು ಜಾಂಗಿಯಾ ಮಾಡಲು ಅಗತ್ಯವಿರುವ ವಿವಿಧ ಭಾಗಗಳು ಮತ್ತು ಪ್ರಮಾಣಿತ ಅಳತೆಗಳನ್ನು ಅರಿತಿದ್ದೇವೆ ಮುಕ್ತಾಯಗೊಳಿಸುವ ಮುನ್ನ ಪ್ರಮುಖ ಹಂತಗಳನ್ನು ಮತ್ತೊಮ್ಮೆ ನೋಡೋಣ ಜಾಂಘಿಯಾವನ್ನು ಬಟ್ಟೆಯ ಒಂದೇ ತುಂಡಿನಿಂದ ಮಾಡಲಾಗುತ್ತದೆ ಮತ್ತು ಸೊಂಟ ಹಾಗೂ ಎರಡು ಕಾಲಿಗೆ ತೆರೆಯುವಿಕೆಯನ್ನು ಹೊಂದಿರುತ್ತದೆ ಜಾಂಗೆಯವನ್ನು ಮಾಡಲು ಅಗತ್ಯವಿರುವ ಪ್ರಮಾಣಿತ ಮಾನದಂಡವೆಂದರೆ ಸೊಂಟದ ವೃತ್ತವು ಇಪ್ಪತ್ತೆರಡು ಇಂಚುಗಳಾಗಿವೆ ಸೊಂಟದ ವೃತ್ತದ ಅಳತೆ ನಮ್ಮ ಬಳಿ ಇದ್ದು ಜಾಂಘ್ಯಾದ ಉದ್ದವನ್ನು ಸೊಂಟದ ವೃತ್ತದ ಒಂದು ಬೈ ಮೂರನೇ ಎಂದು ಲೆಕ್ಕ ಮಾಡಲಾಗುತ್ತದೆ ಇದು ಏಳು ಒಂದು ಬೈ ನಾಲ್ಕು ಇಂಚುಗಳಾಗಿವೆ ಇದರೊಂದಿಗೆ ನಾವು ಈ ತರಗತಿಯ ಅಂತ್ಯಕ್ಕೆ ಆಗಮಿಸಿದ್ದೇವೆ